नमस्कार। ಈ ವಿಡಿಯೋದಲ್ಲಿ ಅತ್ಯುತ್ತಮ ಎಡಿಟಿಂಗ್ ಆಪ್ ಆದ ಪವರ್ ಡೈರೆಕ್ಟರ್ ಅನ್ನು ಹೇಗೆ ಬಳಸಬೇಕು ಎಂಬ ವಿಷಯದ ಕುರಿತು ಸವಿವರವಾಗಿ ತಿಳಿಯೋಣ। ಈ ವಿಡಿಯೋ ತುಂಬಾ ಲೆಂಥಿ ಆಗಿರುವ ಕಾರಣ ಇದನ್ನು ಹಲವಾರು ಭಾಗವಾಗಿ ವಿಂಗಡಿಸಿ ಅಪ್ಲೋಡ್ ಮಾಡಿರುತ್ತೇನೆ। ಉಳಿದ ಭಾಗಗಳ ವಿಡಿಯೋದ ಲಿಂಕ್ ಗಳನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುತ್ತೇನೆ, ಗಮನಿಸಿ। ಆರಂಭಿಕವಾಗಿ ಗೂಗಲ್ ಪ್ಲೇ ಸ್ಟೋರ್ ನಿಂದ ಪವರ್ ಡೈರೆಕ್ಟರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ। ನೀವು ದುಡ್ಡು ಕೊಟ್ಟು ಚಂದಾದಾರರಾದರೆ ನಿಮಗೆ ಬಹುತೇಕ ಆಪ್ಷನ್ ಗಳು ಸಿಗುತ್ತವೆ ಮತ್ತು ವಿಡಿಯೋದ ಕೆಳಗೆ ಪವರ್ ಡೈರೆಕ್ಟರ್ ಎಂಬ ವಾಟರ್ ಮಾರ್ಕ್ ಕೂಡ ಇರುವುದಿಲ್ಲ। ಮೊದಲು ನೀವು ಪವರ್ ಡೈರೆಕ್ಟರ್ ಆಪ್ ಅನ್ನು ಓಪನ್ ಮಾಡಿ। ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಒತ್ತಿ। ಆನಂತರ ಪ್ರಾಜೆಕ್ಟ್ ಗೆ ಒಂದು ಹೆಸರು ಕೊಡಿ। ಯೂಟ್ಯೂಬ್ ವಿಡಿಯೋಗಳಿಗೆ ಎಡಿಟ್ ಮಾಡೋದಾದರೆ ಈ 16:9 ಎಂದು ಚೂಸ್ ಮಾಡಿ। ಆರಂಭಿಕವಾಗಿ ನಿಮಗೆ ಇಂಪೋರ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ। ಇಲ್ಲಿ ಮೇಲ್ಗಡೆ ಈ ಯಾರೋ ಮಾರ್ಕ್ ಅನ್ನು ಒತ್ತಿ ಬ್ಯಾಕ್ ಬನ್ನಿ। ನೀವು ಇಲ್ಲಿ ನೋಡಬಹುದು, ಇದಕ್ಕೆ ಟೈಮ್ ಲೈನ್ ಪೇನ್ ಅಂತ ಕರಿತೀವಿ। ಇಲ್ಲಿ ವಿಡಿಯೋ ಎಡಿಟ್ ಮಾಡೋಕೆ ಸೆಕೆಂಡ್ಸ್ ಲೆಕ್ಕ ಕೊಟ್ಟಿರ್ತಾರೆ, ಇದಕ್ಕೆ ಟೈಮ್ ರೂಲರ್ ಅಂತ ಕರಿತೀವಿ। ಇಲ್ಲಿ ಫಸ್ಟ್ ಲೇಯರ್ ಅಲ್ಲಿ ನೀವು ವಿಡಿಯೋ ಫೋಟೋ ಹಾಕಿಕೊಳ್ಳಬಹುದು, ಸೆಕೆಂಡ್ ಲೇಯರ್ ನಲ್ಲಿ ನೀವು ಫೋಟೋ ವಿಡಿಯೋ ಟೈಟಲ್ ಸ್ಟಿಕ್ಕರ್ ಮತ್ತು ಓವರ್ಲೇಗಳನ್ನು ಹಾಕಿಕೊಳ್ಳಬಹುದು। ಇದರಲ್ಲಿ ದುಡ್ಡು ಕೊಟ್ಟುಕೊಂಡ ಆ್ಯಪ್ ಆದರೆ ನಿಮಗೆ ತುಂಬ ಲೇಯರ್ಗಳನ್ನು ಆ್ಯಡ್ ಮಾಡಬಹುದು, ಇಲ್ಲ ಅಂದರೆ 2-3 ಲೇಯರ್ಗೆ ಮಾತ್ರ ಅವಕಾಶವಿರುತ್ತದೆ। ಮೂರನೇ ಲೇಯರಲ್ಲಿ ನೀವು ಮ್ಯೂಸಿಕನ್ನು ಹಾಕಿಕೊಳ್ಳಬಹುದು। ನೆಕ್ಸ್ಟ್ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಪುನಃ ಆ್ಯಪ್ನ ಆರಂಭಿಕ ಹಂತಕ್ಕೆ ನೀವು ಬರುತ್ತೀರಿ। ಇಲ್ಲಿ ಸ್ಕ್ರೋಲ್ ಮಾಡುವ ಮೂಲಕ ನೀವು ಈ ಮುಂಚೆ ಎಡಿಟ್ ಮಾಡಿದ ವಿಡಿಯೋಗಳನ್ನು ಇಲ್ಲಿ ನೋಡಬಹುದು। ನಾವು ಎಡಿಟ್ ಮಾಡಬೇಕಾದ ವಿಡಿಯೋಗೆ ತೆರಳಬೇಕಾದರೆ ಇಲ್ಲಿ ಬದಿಗೆ ಅದರ ಹೆಸರು ನೋಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಬೇಕು। ಇಲ್ಲಿ ಹೆಸರು ಬದಲಾಯಿಸುವುದಾದರೆ ಹೆಸರು ಬದಲಿಸಬಹುದು। ಸದರಿ ಪ್ರಾಜೆಕ್ಟನ್ನು ಎಡಿಟ್ ಮಾಡೋದಾದರೆ ಎಡಿಟ್ ಪ್ರಾಜೆಕ್ಟ್ ಮೇಲೆ ಒತ್ತಿ। ನೆಕ್ಸ್ಟ್ ಕಾಪಿ ಪ್ರಾಜೆಕ್ಟ್ ಎಂದು ಇದೆ, ಇದೊಂದು ರೀತಿ ಸೇವ್ ಆಸ್ ಥರ ಕೆಲಸ ಮಾಡುತ್ತೆ। ಇದನ್ನು ಎಲ್ಲಿ ಬಳಸಬೇಕು ಎಂದರೆ, ಒಂದು ವರ್ಕ್ ಮಾಡಿರ್ತೀರಾ ಅದುವರೆಗೂ ಮಾಡಿದ ಕೆಲಸ ನಿಮಗೆ ನುಂಗಲಾರದ ತುಪ್ಪದ ಥರ ಆಗಿದೆ ಅಂದರೆ ಇದುವರೆಗೂ ಕಷ್ಟಪಟ್ಟು ಎಡಿಟ್ ಮಾಡಿರುತ್ತೀರಿ, ಅದರಲ್ಲಿ ಕೊಂಚ ಬದಲಾವಣೆ ತರಬೇಕು ಅಂತ ನಿಮಗೆ ಅನಿಸುತ್ತೆ, ಹೊಸಲ ಬದಲಾವಣೆ ಮಾಡಲು ಹೋದರೆ ಈ ಮುಂಚೆ ಮಾಡಿದ ವರ್ಕ್ ಎಲ್ಲಿ ಹಾಳಾಗುತ್ತದೋ ಎಂಬ ಭಯ ಇರುತ್ತೆ, ಆ ವೇಳೆ ನೀವು ಕಾಪಿ ಪ್ರಾಜೆಕ್ಟನ್ನು ಹೊತ್ತಬೇಕು। ಇಲ್ಲಿ ಪ್ರಾಜೆಕ್ಟ್ ನೇಮ್ ಅದೇ ಬಂದು ಬ್ರಾಕೆಟ್ನಲ್ಲಿ ಮೊದಲ ಪ್ರಾಜೆಕ್ಟ್ ಆಗಿದ್ದರೆ 1 ಅಂತ, 2-3ನೇ ಪ್ರಾಜೆಕ್ಟ್ ಆಗಿದ್ದರೆ 2-3 ಅಂತ ಬರುತ್ತಾ ಹೋಗುತ್ತೆ। ಆಮೇಲೆ ಓಕೆ ಕೊಟ್ಟರೆ ಹೊಸದಾದ ಹಳೆ ಪ್ರಾಜೆಕ್ಟ್ನ ಒಂದು ನಕಲು ಪ್ರಾಜೆಕ್ಟ್ ರೆಡಿಯಾಗುತ್ತೆ। ನೀವು ಹೊಸ ಪ್ರಾಜೆಕ್ಟನ್ನು ನೀವು ಏನೇ ಮಾಡಿಫೈ ಮಾಡಿದರೂ ನಿಮ್ಮ ಹಳೆ ಪ್ರಾಜೆಕ್ಟ್ ಹಾಗೆ ಇರುತ್ತೆ, ನೀವು ಭಯಪಡುವ ಅಗತ್ಯತೆ ಇರೋದಿಲ್ಲ। ಈ ಕಾಪಿ ಪ್ರಾಜೆಕ್ಟ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ 2-3 ಭಾಷೆ ವಿಡಿಯೋ ಮಾಡುವಾಗ, ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ವಿತೌಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವರ್ಷನ್ ಮಾಡುವಾಗ ತುಂಬ ಸಹಾಯಕ್ಕೆ ಬರುತ್ತೆ। ಈಗ ಇರುವಂತಹ ಪ್ರಾಜೆಕ್ಟನ್ನು ಡಿಲೀಟ್ ಮಾಡೋದಾದರೆ ಡಿಲೀಟ್ ಪ್ರಾಜೆಕ್ಟ್ ಒತ್ತಿದರೆ ಆಯಿತು, ಇದುವರೆಗೂ ಹೋಮ್ ಬಗ್ಗೆ ಆಯಿತು। ನೆಕ್ಸ್ಟ್ ಅದರ ಕೆಳಗೆ ವಿಡಿಯೋ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿರ್ತಕ್ಕಂತಹ ಎಲ್ಲ ಫೋಲ್ಡರ್ನಲ್ಲಿನ ವಿಡಿಯೋಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ। ನಿಮಗೆ ಬೇಕಾದ ವಿಡಿಯೋ ಅಥವಾ ಫೋಟೋ ಇರುವಂತಹ ಆಲ್ಬಮ್ಗೆ ಹೋಗಿ ಕ್ಲಿಕ್ ಮಾಡಿದರೆ ಸದರಿ ಆಲ್ಬಮ್ ಅಥವಾ ಫೋಲ್ಡರ್ ಓಪನ್ ಆಗುತ್ತೆ, ಆಗ ನಿಮಗೆ ಬೇಕಾದ ವಿಡಿಯೋವನ್ನು ನೇರವಾಗಿ ಡಬಲ್ ಟ್ಯಾಪ್ ಮಾಡಿ ಟೈಮ್ ಲೈನ್ಗೆ ಇಂಪೋರ್ಟ್ ಮಾಡಿಕೊಳ್ಳಬಹುದು। ಒಂದು ವೇಳೆ ಅಲ್ಲೇ ಆ ವಿಡಿಯೋವನ್ನು ನೋಡಿಕೊಂಡು ಇಂಪೋರ್ಟ್ ಮಾಡಿಕೊಳ್ಳುವ ಇರಾದೆ ಹೊಂದಿದ್ದರೆ ಒಂದು ಸಾರಿ ಕ್ಲಿಕ್ ಮಾಡಿದಾಗ ಈ ರೀತಿ ಪ್ಲಸ್ ಮಾರ್ಕ್ ಮತ್ತು ಪ್ಲೇ ಮಾರ್ಕ್ ಬರುತ್ತೆ, ಪ್ಲೇ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಅಲ್ಲೇ ಪ್ಲೇ ಆಗುತ್ತೆ, ಬೇಕು ಅಂದರೆ ಇನ್ನೊಂದು ಸಾರಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ಟೈಮ್ ಲೈನ್ಗೆ ಬರುತ್ತೆ। ಬೇಡ ಬೇರೆ ಫೋಲ್ಡರ್ಗೆ ಹೋಗಬೇಕು ಅನಿಸಿದರೆ ಈ ಮೂಲೆಯಲ್ಲಿರುವ ಬ್ಯಾಕ್ ಬಟನನ್ನು ಒತ್ತಿ ಬ್ಯಾಕ್ ಬಂದು ಬೇರೆ ಫೋಲ್ಡರ್ಗೆ ಹೋಗಿ ಒಂದು ವಿಡಿಯೋ ಮೇಲೆ ಡಬಲ್ ಟ್ಯಾಪ್ ಮಾಡುವ ಮೂಲಕ ನಮಗೆ ಬೇಕಾದಷ್ಟು ವಿಡಿಯೋಗಳನ್ನು ಟೈಮ್ ಲೈನ್ಗೆ ಇಂಪೋರ್ಟ್ ಮಾಡಿಕೊಳ್ಳಬಹುದು। ಜೊತೆಗೆ ಇಲ್ಲಿ ಸ್ಟಾಕ್ ವಿಡಿಯೋ ಎಂದು ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಶಟ್ಟರ್ ಸ್ಟಾಕ್ನಂತಹ ವಿಡಿಯೋ ಫುಟೇಜ್ಗಳನ್ನು ಒದಗಿಸುವ ವೆಬ್ಸೈಟ್ಗಳಿಂದ ವಿಡಿಯೋಗಳನ್ನು ಪಡೆಯಬಹುದು। ಆ ವಿಡಿಯೋಗಳ ಕಾಪಿರೈಟ್ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆಸಕ್ತರು ಅದರ ಬಗ್ಗೆ ಹುಡುಕಿ ನೋಡಿ। ಅದರ ಕೆಳಗೆ ಫೋಟೋ ಅಂತ ಇದೆ, ನೆಕ್ಸ್ಟ್ ಬ್ಯಾಕ್ ಬನ್ನಿ, ಅದರ ಕೆಳಗಡೆ ಫೋಟೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲ ಫೋಟೋಗಳು ಡಿಸ್ಪ್ಲೇ ಆಗುತ್ತೆ। ನೆಕ್ಸ್ಟ್ ಫೋಟೋ ಕೆಳಗೆ ವಿಡಿಯೋ ಟೆಂಪ್ಲೇಟ್ ಅಂತ ಇದೆ,
ಇದು ವಿಡಿಯೋ ಆರಂಭ ಮತ್ತು ಅಂತ್ಯದಲ್ಲಿ ಇಂಟ್ರೋ ಅಥವಾ ಔಟ್ರೋ ತರ ಬಳಸಿಕೊಳ್ಳಬಹುದಾಗಿದೆ. ನಾವು ಒಂದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಈ ಟೆಂಪ್ಲೇಟ್ ಅನ್ನು ನೀವು ಇಂಟ್ರೋ ಆಗಿ ಬಳಸಲು ಇಚ್ಛಿಸುತ್ತೀರಾ ಅಥವಾ ಔಟ್ರೋ ಆಗಿ ಬಳಸಲು ಇಚ್ಛಿಸುತ್ತೀರಾ ಎನ್ನುತ್ತೆ. ನೀವು ಇಂಟ್ರೋ ಎಂದು ಕೊಟ್ಟರೆ ಸದರಿ ಟೆಂಪ್ಲೇಟ್ ವಿಡಿಯೋದ ಆರಂಭದಲ್ಲಿ ಹೋಗಿ ಕೂರುತ್ತದೆ. ಯಾಸ್ ಔಟ್ರೋ ಎಂದು ಕೊಟ್ಟರೆ ವಿಡಿಯೋದ ಕೊನೆಗೆ ಹೋಗಿ ಕೂರುತ್ತೆ. ಮೇಲ್ಗಡೆ ಟೆಕ್ನಾಲಜಿ, ಟ್ರಾವೆಲ್, ಸಿಂಪಲ್ ಎಂಬ ಭಿನ್ನ ಭಿನ್ನ ಟೆಂಪ್ಲೇಟ್ಗಳಿವೆ. ನಿಮಗೆ ಇಷ್ಟ ಆದದ್ದನ್ನು ಬಳಸಿಕೊಳ್ಳಬಹುದು. ಅದರ ಕೆಳಗೆ ಮ್ಯೂಸಿಕ್ ಎಂದು ಇದೆ, ಅದನ್ನು ಒತ್ತಿದರೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಇರುವ ಎಲ್ಲ ಆಡಿಯೋ ಮ್ಯೂಸಿಕ್ ಕ್ಲಿಪ್ಗಳನ್ನು ಇಲ್ಲಿ ತೋರಿಸುತ್ತದೆ. ಆನ್ಲೈನ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬಳಸಬಹುದು. ನೀವು ಬೇಕಾದ ಆಡಿಯೋವನ್ನು ಬಳಸಿಕೊಳ್ಳಬಹುದು. ನಾವು ಓದಿ ರೆಕಾರ್ಡ್ ಮಾಡ್ತೀವಿ, ವಾಯ್ಸ್ ಓವರ್ ಕೊಡ್ತೀವಿ ಎಂದಾದರೆ ಇಲ್ಲಿ ಮೂಲೆಯಲ್ಲಿ ಮೈಕ್ ಮಾರ್ಕ್ ಬಟನ್ ಇದೆ, ಅದನ್ನು ಒತ್ತಿದರೆ ಇಲ್ಲಿ ರೆಕಾರ್ಡ್ ಬಟನ್ ಬರುತ್ತೆ. ರೆಕಾರ್ಡ್ ಒತ್ತಿದರೆ ನಿಮಗೆ ಬೇಕಾದ ಆಡಿಯೋ ಟ್ರ್ಯಾಕನ್ನು ಇಲ್ಲಿ ಚೂಸ್ ಮಾಡಿ ಓಕೆ ಕೊಟ್ಟರೆ ರೆಕಾರ್ಡ್ ಆಗಲು ಆರಂಭ ಆಗುತ್ತೆ. ಈ ವೇಳೆ ನೀವು ಏನು ಮಾತಾಡ್ತೀರೋ ಅದೆಲ್ಲ ರೆಕಾರ್ಡ್ ಆಗುತ್ತಾ ಹೋಗುತ್ತೆ. ನಿಮ್ಮ ರೆಕಾರ್ಡ್ ಎಲ್ಲ ಕೊನೆಗೊಂಡ ಮೇಲೆ ಪುನಃ ರೆಕಾರ್ಡ್ ಬಟನನ್ನು ಒತ್ತಬೇಕು. ಇಲ್ಲಿ ಸೇವ್ ಒತ್ತುವ ಅಗತ್ಯತೆ ಇಲ್ಲ. ಡಿಸ್ಕಾರ್ಡ್ ಅಂತ ಒತ್ತಿದರೆ ರೆಕಾರ್ಡ್ ಮಾಡಿದ್ದು ಡಿಲೀಟ್ ಆಗುತ್ತೆ. ರೀಟೇಕನ್ನು ಒತ್ತಿದರೆ ಪುನಃ ರೆಕಾರ್ಡ್ ಆಗೋಕ್ಕೆ ಶುರುವಾಗುತ್ತೆ. ಆ ವೇಳೆ ನೀವು ಹೊಸದಾಗಿ ಹೇಳೋಕ್ಕೆ ಆರಂಭಿಸಿದರೆ ಆಯಿತು. ಪುನಃ ಬ್ಯಾಕ್ ಬನ್ನಿ. ಇಲ್ಲಿ ಅಂಡು ಮತ್ತು ರೀಡು ಬಟನ್ಗಳು ಇವೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಸಿಂಬಲ್ ಇದೆ. ಎಕ್ಸ್ಪೋರ್ಟ್ ಸಿಂಬಲನ್ನು ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಟು ಗ್ಯಾಲರಿ ಅಥವಾ SD ಕಾರ್ಡ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ 4K 1080p HD ಅಥವಾ SD ರೆಸೊಲ್ಯೂಷನ್ನಲ್ಲಿ ಚೂಸ್ ಮಾಡಿ ಪ್ರೊಡ್ಯೂಸ್ ಕೊಟ್ಟರೆ ಸದರಿ ವಿಡಿಯೋ ಆ ರೆಸೊಲ್ಯೂಷನ್ನಲ್ಲಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಬಟನ್ ಒತ್ತಿದರೆ ಆಡಿಯೋ ಮಿಕ್ಸಿಂಗ್ ಅಂತ ಬರುತ್ತೆ. ಇಲ್ಲಿ ನಂಬರ್ 1 ಬಂದು ವಿಡಿಯೋದಲ್ಲಿ ಸೌಂಡ್, 2, 3, 4 ಇವು ಆಡಿಯೋ ಲೇಯರ್ನಲ್ಲಿನ ಸೌಂಡ್ ಅಥವಾ ಮ್ಯೂಸಿಕ್ನ ವ್ಯಾಲ್ಯೂಮನ್ನು ಹೆಚ್ಚು ಕಡಿಮೆ ಮಾಡೋಕ್ಕೆ ಕೊಟ್ಟಿರುವ ಆಪ್ಷನ್ ಆಗಿದೆ. ನೆಕ್ಸ್ಟ್ ಸೆಟ್ಟಿಂಗ್ಗೆ ಹೋದರೆ ಡಿಫಾಲ್ಟ್ ಇಮೇಜ್ ಡ್ಯೂರೇಷನ್ 5 ಸೆಕೆಂಡ್ ಅಂತ ಬರುತ್ತೆ. ನಾವು ಮ್ಯಾಕ್ಸಿಮಮ್ 10 ಸೆಕೆಂಡ್ವರೆಗೂ ಇಟ್ಕೊಳ್ಳಬಹುದು. ಅದೇ ರೀತಿ ಇಮೇಜ್ ಎಫೆಕ್ಟ್, ಟ್ರಾನ್ಸಿಷನ್ ಡ್ಯೂರೇಷನ್, ಟೈಟಲ್ ಡ್ಯೂರೇಷನ್ ಹೀಗೆ ವಿವಿಧ ಸೆಟ್ಟಿಂಗ್ಸ್ನ ಇಲ್ಲಿ ಮಾಡಿಕೊಳ್ಳಬಹುದು. ಟ್ಯುಟೋರಿಯಲ್ ಆ್ಯಂಡ್ ಟಿಪ್ಸ್ ಎಂದು ಇದೆ, ಅದನ್ನು ಕ್ಲಿಕ್ ಮಾಡಿ ಟ್ಯುಟೋರಿಯಲ್ಗಳನ್ನು ನೋಡಿಕೊಳ್ಳಬಹುದು. ಸೆಟ್ಟಿಂಗ್ಸ್ ಕೆಳಗೆ ಪ್ಲೇ ಬಟನ್ ಇದೆ, ಅದನ್ನು ಒತ್ತಿ ಎಡಿಟೆಡ್ ವಿಡಿಯೋವನ್ನು ಆಗಾಗ ಪ್ಲೇ ಮಾಡಿ ನೋಡಿಕೊಳ್ಬಹುದು. ನೋಡಿಕೊಂಡು ಸರಿ ತಪ್ಪುಗಳನ್ನು ತಿದ್ದುಕೊಳ್ಬಹುದು. ಇದಿಷ್ಟು ಮೇನ್ ಟೂಲ್ಸ್ ಬಗೆಗಿನ ಮಾಹಿತಿ ಆಯಿತು.